वंदे मातरम, वंदे मातरम, सुजलाम सुफलाम मलयज शीतलाम सस्य श्यामलाम मातरम, वंदे मातरम, वंदे मातरम। ಇಂದಿನ ಕಾರ್ಯಕ್ರಮದ ದಿಕ್ಸೂಚಿ ಉಪನ್ಯಾಸವನ್ನು ನೀಡಲಿರುವಂತಹ ಶ್ರೀಯುತ ರಘು ಇವರು ಇದೀಗ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ಶ್ರೀಯುತರಿಗೆ ಗೌರವಪೂರ್ವಕ ಸ್ವಾಗತಗಳು. ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ಕುಮಾರಿ ಭಾಗೀರಥಿ ಮೇಡಮ್, ಸುಳ್ಯ ಶಾಸಕರು ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿರುವಂಥವರು ವಿಶ್ವ ಹಿಂದೂ ಪರಿಷತ್ನ ದಕ್ಷಿಣ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ರಘು ಶಕ್ಲೇಶ್ಪುರ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ಇರುವಂಥ ಮಂಗಳೂರು ವಿಭಾಗ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದೇವಿಪ್ರಸಾದ್ ಶೆಟ್ಟಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಿವಾರ ಸಂಘಟನೆ ಎಲ್ಲ ಪ್ರಮುಖರಿಗೂ ಹಾಗೂ ಕಾರ್ಯಕರ್ತರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಶ್ರೀ ವೆಂಕಟ್ ದಂಬೆಕೋಡಿ ಇವರಿಗೆ ಅರವಿಂದ ಸುಳ್ಯ ಗೌರವಿಸಬೇಕಾಗಿ ವಿನಂತಿ. ಶ್ರೀಯುತ ಸೋಮಶೇಖರ ಪೈಕ ಇವರಿಗೆ ಪ್ರದೀಪ್ ಜಯನಗರ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿಶ್ವ ಹಿಂದೂ ಪರಿಷತ್ನ ಈ ಶೌರ್ಯ ಯಾತ್ರೆಯ ಪ್ರಸ್ತಾವನೆಗಾಗಿ ನಾನಿಲ್ಲಿ ಮಾತಾಡಲಿಕ್ಕಿದ್ದೀನಿ. ಪ್ರಸ್ತಾವನೆ ಏನಂತ ಹೇಳಿದರೆ, ಇವತ್ತಿನ ನಮ್ಮ ಸಮಾಜ ಎದುರಿಸ್ತಕ್ಕಂಥ ಹಿಂದೂ ಸಮಾಜ ಎದುರಿಸ್ತಕ್ಕಂಥ ಸವಾಲುಗಳಿಗೆ ಶೌರ್ಯದಿಂದ ನಾವು ಉತ್ತರ ಕೊಡಬೇಕಾಗಿದ್ದು ಪ್ರಸ್ತುತ ಅಂತ ನಾನು ಪ್ರಸ್ತಾವನೆಯನ್ನು ಹೇಳಲಿಕ್ಕೆ ಬಯಸ್ತೀನಿ. ವಿಶ್ವ ಹಿಂದೂ ಪರಿಷತ್ನ ಹಿನ್ನೆಲೆಯನ್ನು ಒಂದು ಸಂಕ್ಷಿಪ್ತವಾಗಿ ಈ ಸಂದರ್ಭದಲ್ಲಿ ಹೇಳೋದಾದರೆ, 1964 ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆ ಆಯಿತು. ಹಿಂದೂಗಳ ರಕ್ಷಣೆಗೋಸ್ಕರವೇ ಒಂದು ವಿಶ್ವದಾದ್ಯಂತ ಇರತಕ್ಕಂಥ ಹಿಂದೂಗಳಿಗೋಸ್ಕರವೇ ಒಂದು ಸಂಘಟನೆಯನ್ನು ಪೂಜ್ಯ ಗುರೂಜಿಯವರು ಸ್ಥಾಪನೆ ಮಾಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು 1925 ಸ್ಥಾಪನೆ ಮಾಡಿದ ನಂತರ ಸರಿಸುಮಾರು 39 ವರ್ಷಗಳ ನಂತರ 64 ಇಸವಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯಂದು ನಮ್ಮ ಸಂಘಟನೆ ಪ್ರಾರಂಭ ಆಯಿತು. ಸಾಂದೀಪನಿ ಆಶ್ರಮ ಮುಂಬೈಯಲ್ಲಿ. ಇದಕ್ಕೆ ಹಿನ್ನೆಲೆ ಇದೆ, ಒಂದು ಕಾರಣ ಇದೆ. ಇದು ಪ್ರಾರಂಭ ಆಗಿದ್ದು ಯಾಕೆ ಅನ್ನೋದಕ್ಕೆ, ವಿದೇಶದಲ್ಲಿರತಕ್ಕಂಥ ಅಂದರೆ ವೆಸ್ಟ್ ಇಂಡೀಸ್ನಲ್ಲಿರತಕ್ಕಂಥ ಒಂದು ಕುಟುಂಬ ನಮ್ಮ ದೇಶಕ್ಕೆ ಬಂದು ಅಲ್ಲಿ ಆಗುವಂತಹ ಹಿಂದೂಗಳ ಮೇಲೆ ದೌರ್ಜನ್ಯಕ್ಕೋಸ್ಕರ ಒಂದು ಏನಾದರೂ ಸಹಾಯ ಮಾಡಬೇಕು ಅಂತ ಆಗಿನ ಪ್ರಧಾನಿ ನೆಹರು ಅಲ್ಲಿ ಕೇಳಿಕೊಂಡಾಗ ಸಹಜವಾಗಿ ಅವರು ತಿರಸ್ಕರಿಸಿದರು. ಆಮೇಲೆ ಗುರೂಜಿಯನ್ನು ಭೇಟಿಯಾಗಿ ಗುರೂಜಿ ಅವರ ಸಮಸ್ಯೆಗಳನ್ನು ಆಲಿಸಿದಾಗ ಅವರಿಗೆ ಮನಗಂಡಿದ್ದು ಒಂದು ಹಿಂದೂಗಳಿಗೋಸ್ಕರ ಇರತಕ್ಕಂಥ, ಕೇವಲ ಹಿಂದೂಗಳಿಗೆ ಮಾತ್ರ ಇರತಕ್ಕಂಥ ಒಂದು ಸಂಘಟನೆಯನ್ನು ಮಾಡಬೇಕು, ಅದು ವಿಶ್ವಾದ್ಯಂತ ಹಿಂದೂಗಳ ಹಿತರಕ್ಷಣೆ ಮನ್ನಾ ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ವಿಶ್ವ ಹಿಂದೂ ಪರಿಷತ್ತನ್ನು ಪ್ರಾರಂಭ ಮಾಡಿದರು. ಸಭಾಸದರಲ್ಲಿ ಒಂದು ವಿನಂತಿ, ಎಲ್ಲರೂ ಕೂಡ ಎರಡು ಕೈಗಳನ್ನು ಮೇಲೆತ್ತಿ ನಮ್ಮ ಭಾರತ ಮಾತೆಗೆ ಜೈಘೋಷವನ್ನು ಕೂಗೋಣ. ಬೋಲೋ ಭಾರತ್ ಮಾತಾ ಕೀ, ಪ್ರಭು ಶ್ರೀರಾಮಚಂದ್ರ ಭಗವಾನ್ ಕೀ, ವಂದೇ ವಿಶ್ವ ಹಿಂದೂ ಪರಿಷತ್ ಕೀ ಜೈ ಶ್ರೀರಾಮ್. ಹರಿ ಓಂ. ಶೌರ್ಯ ಎಂದಾಗ ಇಡೀ ದೇಶದೆಲ್ಲೆಡೆ ಶೌರ್ಯವನ್ನು ಸಾರ್ತ 60 ಕಾಲ ಅಖಿಲ ಭಾರತ ಮಟ್ಟದಲ್ಲಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಅಂದಿನ ಹಿರಿಯರು ತೆಗೆದುಕೊಂಡಂಥ ನಿರ್ಧಾರದಿಂದಾಗಿ ನಮ್ಮ ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣವನ್ನು ನೋಡುವಂಥ ಅವಕಾಶ ನಮಗೆಲ್ಲರಿಗೂ ಕೂಡ ಒದಗಿ ಬರ್ತಾ ಇದೆ. ಅದೆಷ್ಟೋ ಜನರ ಬಲಿದಾನ ದೇಶದಲ್ಲಿ ಪ್ರಾರಂಭಿಕದ ಹಂತದಲ್ಲಿ ಸಂಘಟನೆಯನ್ನು ಮಾಡಬೇಕಾದರೆ ಕಷ್ಟದ ದಿನಗಳಲ್ಲಿ
ಸಂಘಟನೆಯನ್ನು ಮಾಡಬೇಕಾದ್ರೆ ಇಡೀ ದೇಶದಾದ್ಯಂತ ಹಿಂದೂಗಳನ್ನು ಯಾವ ರೀತಿ ಒಗ್ಗೂಡಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅಂದಿನ ಸಂದರ್ಭದ ಹಿರಿಯರು ಯೋಜನೆಯನ್ನು ಮಾಡಿ ಇಂಥ ಸಂಘಟನೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಪರಿವಾರ ಸಂಘಟನೆಯಲ್ಲಿ ಪ್ರಾರಂಭಗೊಂಡಿರತಕ್ಕಂಥ ಅಖಿಲ ಭಾರತ ಮಟ್ಟದ ದೊಡ್ಡ ಸಂಘಟನೆ ವಿಶ್ವ ಹಿಂದೂ ಪರಿಷತ್ತನ್ನು ನೇತೃತ್ವ ತಗೊಂಡು ನಿರಂತರವಾಗಿ ಅವಿರತವಾಗಿ ಕಾರ್ಯವನ್ನು ಮಾಡ್ತಾ ಮಾಡ್ತಾ ಬಂದು 60 ವರ್ಷಗಳನ್ನು ದಾಟಿದ ಈ ಒಂದು ಸಂದರ್ಭದಲ್ಲಿ ಮತ್ತೆ ಜನಜಾಗೃತಿ ಆಗಬೇಕು. ಹಿಂದೂ ಸಂಘಟನೆ ದೇಶದಲ್ಲಿ ಗಟ್ಟಿದ್ದರೂ ಕೂಡ ನಮ್ಮೊಳಗಿನ ಆಂತರಿಕ ವಿಚಾರಕ್ಕೋಸ್ಕರ ವಿಷ ಬೀಜವನ್ನು ಬಿತ್ತಕ್ಕಂಥ ಷಡ್ಯಂತ್ರಗಳು ದೇಶದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಮತ್ತೊಮ್ಮೆ ನಾವು ಜನಜಾಗೃತಿ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ದೇಶದಾದ್ಯಂತ ಈ ರೀತಿಯ ಶೌರ್ಯ ರಥಯಾತ್ರೆಯನ್ನು ನಮ್ಮ ಹಿರಿಯರು ಹಮ್ಮಿಕೊಂಡಿದ್ದಾರೆ. ಒಂದು ದೊಡ್ಡ ಮಟ್ಟದ ಅಖಿಲ ಭಾರತ ಮಟ್ಟದ ಒಂದು ಸಂಘಟನೆ ನೇತೃತ್ವ ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಕೂಡ ಒಂದು ಯೋಗ ಬೇಕು. ಇಂಥ ಯೋಗ ನೀವೆಲ್ಲ ಸಂಘಟನೆಯವರು ಒದಗಿಸಿಕೊಟ್ಟಿದ್ದೀರಿ. ಅದಕ್ಕೆ ಪೂರಕವಾಗಿ ಇವತ್ತು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿದ್ದೀರಿ. ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು, ಇಲ್ಲಿಯ ಶಾರದಾಂಬದವರು ಸಮಿತಿಯವರಾಗಿರ್ಬೋದು, ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟು ಸುಮಾರು 10-15 ದಿವಸಗಳ ಕಾಲ ಸಣ್ಣ ಸಣ್ಣ ಪುಟ್ಟ ಕಾಲಕರು ಬಂದು ಧ್ವಜವನ್ನು ಕಟ್ಟುವುದಾಗಿರ್ಬೋದು, ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ಮಾಡಿರತಕ್ಕಂಥ ತಮಗೆಲ್ಲರಿಗೂ ಕೂಡ ವಂದಿಸಿ ಮುಖ್ಯ ದಿಕ್ಸೂಚಿ ಭಾಷಣಕ್ಕಾಗಿ ನಮ್ಮ ಜೊತೆ ಇದ್ದಾರೆ. ನೀವೆಲ್ಲರೂ ಕೂಡ ಆ ದಿಕ್ಸೂಚಿ ಭಾಷಣವನ್ನು ನೋಡಿ ಕೇಳಿ ಎಲ್ಲರೂ ಇಲ್ಲಿ ತೆರಳಬೇಕು. ಮುಂದೆ ನಮಗೆಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕೊಡ್ತಾರೆ. ಆ ಸಂದೇಶದ ಮೂಲಕ ದೇಶ ಕಟ್ಟುವ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮುಂದೆ ಭಾರತದ ಇತಿಹಾಸವೇ ಒಂದು ಶೌರ್ಯದ ಇತಿಹಾಸ. ಭಾರತದ ಇತಿಹಾಸವೇ ಒಂದು ಗೆಲುವಿನ ಇತಿಹಾಸ. ಭಾರತದ ಇತಿಹಾಸವೇ ಒಂದು ಸಾಹಸಮಯ ಇತಿಹಾಸ. ಆ ಶೌರ್ಯದ ಇತಿಹಾಸವನ್ನು ಮತ್ತೊಮ್ಮೆ ನೆನಪು ಮಾಡಬೇಕು ಅಂತ ಬಿಟ್ಟು ಅಂತ ಹೇಳಿ ಅಖಿಲ ಭಾರತ ಮಟ್ಟದಲ್ಲಿ ಶೌರ್ಯ ಜಾಗರಣ ರಥಯಾತ್ರೆಯನ್ನು ಇಡೀ ದೇಶಾದ್ಯಂತ ಬಜರಂಗದಳದ ಸಂಘಟನೆಯ ವತಿಯಿಂದ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಹಿರಿಯರ ಉದ್ದೇಶದಿಂದ ಇವತ್ತು ಹಿಂದುತ್ವದ ಭದ್ರಕೋಟೆಯಾದಂಥ ಸುಳ್ಯಕ್ಕೆ ಶೌರ್ಯ ಜಾಗರಣ ರಥಯಾತ್ರೆ ಬಂದಿದೆ. ಯಾವ ಶೌರ್ಯ ಜಾಗರಣ ರಥಯಾತ್ರೆಯನ್ನು ಮಾಡಬೇಕು ಅಂತ ಬಿಟ್ಟು ಅಂತ ಹೇಳಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಸಂಘಟನೆ ನಿರ್ಧಾರ ಮಾಡುತ್ತೆ. ಆ ಸಂಘಟನೆಯ ಹುಟ್ಟು ಯಾವ ಥರ ಆಯಿತು ಅಂತ ಬಿಟ್ಟು ಅಂಥೇಳಿ ನಾವು ಒಂದ್ಸಲ ಅವಲೋಕನವನ್ನು ಮಾಡಬೇಕಾಗಿದೆ. ಭಜರಂಗದಳ ಹೇಗೆ ಹುಟ್ಟಿತು ಅಂತ ಬಿಟ್ಟು ಅಂತ ಹೇಳಿದ್ರೆ 1984 ವಿಶ್ವ ಹಿಂದೂ ಪರಿಷತ್ತು ರಾಮ ಜಾನಕಿ ರಥಯಾತ್ರೆಯನ್ನು ಪ್ರಾರಂಭ ಮಾಡಿತ್ತು. ಆ ರಾಮ ಜಾನಕಿ ರಥಯಾತ್ರೆಯನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿರ್ತಕ್ಕಂಥ ಮುಸಲ್ಮಾನರು ಹೇಳಿದರು, ಅಕಸ್ಮಾತ್ ಆಗಿ ಅಯೋಧ್ಯೆಗೆ ಆ ರಾಮ ಜಾನಕಿ ರಥಯಾತ್ರೆ ಬರುತ್ತೆ ಅಂತ ಹೇಳಿದರೆ ನಾವು ಅಯೋಧ್ಯೆಯಲ್ಲಿರ್ತಕ್ಕಂತಹ ಈಗ ಏನು ರಾಮ ಮಂದಿರ ಕಟ್ತಾ ಇದ್ದೀವಿ, ನಾವು ಅಲ್ಲಿ ಹೋಗಿ ನಮಾಜ್ ಮಾಡ್ತೀವಿ ಅಂತ ಬಿಟ್ಟು ಅಂಥೇಳಿ ಒಂದು ಬೆದರಿಕೆಯನ್ನು ಮುಸಲ್ಮಾನರುಗಳು ಹೊರ್ತಾರೆ. ಇಡೀ ಸಾಧು ಸಂತರಿಗೆ ಹೇಗೆ ಇದನ್ನು ಎದುರಿಸ್ಬೇಕು, ರಾಮ ಜಾನಕಿ ರಥಯಾತ್ರೆಗೆ ದೊಡ್ಡದಾದಂಥ ಭದ್ರತೆ ಬೇಕು ಅಂತ ಬಿಟ್ಟು ಅಂತ ಹೇಳಿದಾಗ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಯುವಕರು ಹಿಂದುತ್ವದ ಪರವಾಗಿ ನಿಲ್ಲಬೇಕು, ಈ ಸನಾತನ ಧರ್ಮದ ಬಗ್ಗೆ ಅರಿವನ್ನು ಮೂಡಿಸ್ಬೇಕು ಅಂತ ಬಿಟ್ಟು ಅಂತ ಹೇಳಿ 1984 ಅಗ್ನಿ ಜ್ಯೋತಿಯನ್ನು ಸವಿಯುವುದರ ಮೂಲಕ ರಾಮನ ರಥಯಾತ್ರೆಗೆ ಆಂಜನೇಯನೇ ಭದ್ರತೆ ಕೊಡಬೇಕು ಅಂತ ಬಿಟ್ಟು ಅಂಥೇಳಿ ಹನುಮಂತನ ಹೆಸರಿನಲ್ಲಿ ಬಜರಂಗದಳ ಸಂಘಟನೆಯನ್ನು ಪ್ರಾರಂಭ ಮಾಡಿದರು. ಬಜರಂಗದಳ ಸಂಘಟನೆಯನ್ನು ಪ್ರಾರಂಭ ಮಾಡಿದಾಗ ಅಂದಿನ ಮೊದಲನೇ ರಾಷ್ಟ್ರೀಯ ಸಂಯೋಜಕರಾದಂತಹ ವಿನಯ್ ಕುಮಾರ್ ಕಟಿಯಾರ್ ಹೇಳ್ತಾರೆ, ಅಕಸ್ಮಾತ್ ಆಗಿ ಅಯೋಧ್ಯೆಯಲ್ಲಿ ನೀವು ನಮಾಜ್ ಮಾಡದೆ ಆದರೆ ನಾವು ಬಜರಂಗದಳದ ಕಾರ್ಯಕರ್ತರು ಜಾಮಿಯಾ ಮಸೀದಿ ದೆಹಲಿಯಲ್ಲಿ
ಹನುಮಾನ್ ಚಾಲೀಸನ್ನ ಹೇಳ್ತೀವಿ ಅಂತ ಬಿಟ್ಟು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ. ಆ ಎಚ್ಚರಿಕೆ ಯಾವ ರೀತಿ ಇರುತ್ತೆ ಅಂತ ಬಿಟ್ಟು ಅಂತ ಹೇಳಿದ್ರೆ, ಒಬ್ಬನೇ ಒಬ್ಬ ಆ ರಾಮ ಜಾನಕಿ ರಥಯಾತ್ರೆಗೆ ನೆರಳನ್ನು ಸಹ ಮುಸಲ್ಮಾನನ ನೆರಳು ಸಹ ಬೀಳೋದಿಲ್ಲ. ಈ ರೀತಿಯಾಗಿ ಬಜರಂಗ ದಳದ ಸಂಘಟನೆ ಹುಟ್ಟಿತು. ಹಾಗಾಗಿ ಬಜರಂಗ ದಳ ಅಂತ ಬಿಟ್ಟು ಅಂತ ಹೇಳಿದ್ರೆ ಅದರ ಹುಟ್ಟು ಸಂಘರ್ಷದಿಂದ ಹುಟ್ಟಾಯಿತು. ಹುಟ್ಟಿನಿಂದಲೇ ಸಂಘರ್ಷ ಅಂತ ಹೇಳ್ತಕ್ಕಂತಹ ಶ್ರೇಷ್ಠವಾದಂಥ ಧ್ಯೇಯೋದ್ದೇಶದಿಂದ ಇವತ್ತು ಇಡೀ ದೇಶಾದ್ಯಂತ ಇವತ್ತು ಬಜರಂಗ ದಳ ಕೆಲಸ ಮಾಡ್ತಾ ಇದೆ. ಬಾಲರಾಮ ನಾವು ಬಂದೇ ಬರ್ತೀವಿ, ಮಂದಿರವನ್ನು ಅಲ್ಲೇ ಕಟ್ತೀವಿ ಅಂತ ಬಿಟ್ಟು ಅಂತ ಹೇಳಿದ್ವಿ. ಆ ಘೋಷಣೆಯನ್ನು ಇವತ್ತು ಬಜರಂಗದಳ ಸಹಕಾರ ಮಾಡಿದೆ ಅಂತ ಬಿಟ್ಟು ಅಂತ ಕೇಳಿದ್ರೆ ಅದಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ನೀವೆಲ್ಲರೂ ಸಾಕ್ಷಿ ಅಂತ ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಶೌರ್ಯ ರಥಯಾತ್ರೆ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ವೆಂಕಟ ದಂಬೆಕೋಡಿ ಇವರಿಗೆ ಕೂಡ ಆತ್ಮೀಯವಾದ ಸ್ವಾಗತ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೆ ಗೌರವ ಅಧ್ಯಕ್ಷತೆಯನ್ನು ವಹಿಸಿದಂಥ ಕುಮಾರಿ ಭಾಗೀರಥಿ ಮಾನ್ಯ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರ ಇವರಿಗೆ ಕೂಡ ಹಾರ್ದಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿ ಹಿಂದೂ ಸಮಾಜವನ್ನು ಆ ಹಿಂದುತ್ವದ ಕಿಚ್ಚನ್ನು ಜಾಗೃತಗೊಳಿಸಿದ ಶ್ರೀ ರಘುಜಿ ಸಕಲೇಶ್ಪುರ ವಿಶ್ವ ಹಿಂದೂ ಪರಿಷತ್ನ ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು ಇವರಿಗೆ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.